ಪ್ರಿಯ ವೀಕ್ಷಕರೆ, ಗುಜರಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ತವರು ರಾಜ್ಯದಲ್ಲಿ 150ಕ್ಕೂ ಅಧಿಕ ಸ್ಥಾನಗಳನ್ನು ಗೆದ್ದಿದ್ದೇಗೆ, ಪಡೆದಿದ್ದೇಗೆ, ಗಳಿಸಿದ್ದೇಗೆ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಕೊಂಡು ನಾವು ಇದೀಗ ಚರ್ಚೆಯನ್ನು ಶುರುವಿಟ್ಕೊಂಡಿದ್ದೀವಿ. ನಮ್ಮ ಜೊತೆ ಪತ್ರಕರ್ತರಾದ ಮಾರುತಿ ಅವರಿದ್ದಾರೆ. ಮಾರುತಿಯವರೇ, ನನಗೆ ಮೊದಲನೇ ಮತ್ತು ನೇರವಾದಂತಹ ಪ್ರಶ್ನೆ, ನನ್ನ ನಿರೀಕ್ಷೆ ವೈಯಕ್ತಿಕವಾಗಿ ಒಬ್ಬ ಯೂಟ್ಯೂಬರ್ ಆಗಿ ಒಬ್ಬ ಪತ್ರಕರ್ತನಾಗಿ, ಗುಜರಾತ್ನಲ್ಲಿ ಬಿ ಜೆ ಪಿ ಸರ್ಕಾರ ಬಂದೇ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಇತ್ತು. ಆದರೆ ನಂಬರ್ 120-130 ಒಳಗೆ ಬರಬಹುದು ಅಂದ್ಕೊಂಡಿದ್ದೆ. ಆದರೆ 157-159 ತನಕ ಇವತ್ತು ದಾಟ್ತಿದೆ. ಅಂದರೆ ಕಾರಣ ಏನಿರಬಹುದು? ಇದಕ್ಕೆ ಮುಖ್ಯವಾಗಿ ದೊಡ್ಡ ಕಾರಣ ಅಂತ ಹೇಳಿದ್ರೆ, ಮೋದಿಯವರು ಮತ್ತು ಇಡೀ ಬಿ ಜೆ ಪಿ ಏನು ತಂಡ ಇದೆಯಲ್ಲ, ಅವರು ಬಹುಶಃ ಹಿಂದಿನ ಯಾವ ಎಲೆಕ್ಷನ್ಗೂ ಇಷ್ಟು ಶ್ರಮ ಹಾಕಿದ್ರು ಇಲ್ಲೋ ಗೊತ್ತಿಲ್ಲ. ಆದರೆ ಈ ಸಲ ಅವರು ಹಾಕಿರ್ತಕ್ಕಂಥ ಶ್ರಮ ಇದೆಯಲ್ಲ, ಬಹುಶಃ ಅದು ಮುಂದೇನೂ ಅವರು ಇದನ್ನು ಈ ಲೆವೆಲ್ಗೆ ಹಾಕ್ತಾ ಇರಲೋ ಗೊತ್ತಿಲ್ಲ. ಬಟ್ ಆ ಲೆವೆಲ್ಗೆ ಆ ಶ್ರಮವನ್ನು ಹಾಕಿ ಹೇಗಾದರೂ ಮಾಡಿ ನಾವು ಶತಾಯಗತಾಯ ನಾವು ಗುಜರಾತನ್ನು ಗೆಲ್ಲಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ರು. ಅದು ಅವರಿಗೆ ಮುಂಚೆ ಗೊತ್ತಿತ್ತು ನಾವು ಗೆಲ್ತೀವಿ. ಯಾಕಂದರೆ 2017 ಆಗಿರ್ತಕ್ಕಂಥ ಏನು ಹಿನ್ನಡೆ ಆಗಿತ್ತಲ್ಲ, ಅಂದರೆ ಹಿನ್ನಡೆ ಅಂದರೆ ಅವರು ನಿರೀಕ್ಷೆಗೆ ತಕ್ಕಂಥ ರಿಸಲ್ಟ್ ಬಂದಿರಲಿಲ್ಲ. ಯಾಕಂದ್ರೆ 99ಗೆ ಸಂಖ್ಯೆಗೆ ನಿಂತ್ಬಿಟ್ಟಿತ್ತು, ಅವ್ರ ನಿರೀಕ್ಷೆಗೆ ತಕ್ಕಂಥ ಸ್ಥಾನ ಸಿಕ್ಕಿರಲಿಲ್ಲ. ಸೊ ಈ ಸಲ ಅವ್ರಿಗೆ ಹೇಗಿತ್ತು ಅಂತೇಳಿದ್ರೆ, ಹೇಗಾದರೂ ಮಾಡಿ ನಾವು ಈ ಆಡಳಿತ ವಿರೋಧಿ ಅಲೆ ಇದೆಯಲ್ಲ ಅದನ್ನು ಮೆಟ್ಟಿ ನಿಂತು ಒಂದು ಇತಿಹಾಸ ಮಾಡಬೇಕು. ಯಾಕಂತೇಳಿದ್ರೆ ಸಹಜವಾಗಿ ಇದು ಪ್ರಧಾನಿ ತವರು ರಾಜ್ಯ, ಆಮೇಲೆ ಗೃಹ ಸಚಿವರ ತವರು ರಾಜ್ಯ. ಸೊ ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಆಡಳಿತ ಕೇಂದ್ರದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷ ತನ್ನ ಪ್ರಧಾನಿ ಮತ್ತು ಯಾರು ಗೃಹ ಸಚಿವರಾಗಿರ್ತಾರೋ ಸಹಜವಾಗಿ ಅವ್ರಿಗೆ ಒಂದು ಇದು ಇರುತ್ತೆ. ನಾವು ನಮ್ಮ ತವರು ರಾಜ್ಯವನ್ನು ಗೆದ್ದರೆ ಅದು ಹೋಗುವಂಥ ಮೆಸೇಜೇ ಬೇರೆ, ಸಂದೇಶ ಬೇರೆ. ಸೊ ಹೀಗಾಗಿ ಶತಾಯಗತೆ ಗೆಲ್ಲಲೇಬೇಕು ಅಂತ ಹಠ ಕೊಟ್ಟಿದ್ರು. ತಮ್ಮ ಇಡೀ ಶ್ರಮವನ್ನು ಇಡೀ ಬಹುಶಃ ಪ್ರಧಾನಿಗಳಾಗಿರ್ತಕ್ಕಂಥವ್ರು ಒಂದು ವಿಧಾನಸಭೆ ಚುನಾವಣೆಗೆ ಈ ಲೆವೆಲ್ಗೆ ಅಂತೇಳಿದ್ರು, ಎಲ್ಲ ಕಾರ್ಯವನ್ನು ಬಿಟ್ಟುಕೊಂಡು ನಾವು ಇಡೀ ಸಚಿವ ಸಂಪುಟದ ಸಹೋದ್ಯಗಳನ್ನ ಕರ್ಕೊಂಡು ಒಂದು ವಿಧಾನಸಭೆಗೆ ನಿಂತ್ಕೊಂಡ್ರಲ್ಲ. ಸೊ ಅದರ ಎಫೆಕ್ಟು ಮತ್ತು ಅದರ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲ ಮರ್ತಿಜಿ, ನಾನೊಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲೋ ಒಂದು ಕಡೆ ಮಾಜಿ CM, ಗುಜರಾತ್ನ ಮಾಜಿ CM ಮತ್ತು ಹಾಲಿ ಪ್ರಧಾನಿ ಇಲ್ಲಿ ಒಂದು ಕಡೆ ಗುಜರಾತಲ್ಲಿ ಬಹುದೊಡ್ಡ ಗೆಲುವನ್ನು ತಂದುಕೊಡುವಲ್ಲಿ ಬಹುಮುಖ್ಯವಾದಂತಹ ಫೇಸ್ ಆಗಿದ್ದರು. ಇನ್ಯಾರೂ ಅಲ್ಲ, ಓನ್ಲಿ ಮೋದಿ ಅನ್ನುವಂಥದ್ದು ನನ್ನ ನಿರೀಕ್ಷೆ. ಆದರೆ ಕರ್ನಾಟಕಕ್ಕೋ ಬೇರೆ ರಾಜ್ಯಕ್ಕೋ ಬಂದರೆ ಮೋದಿ ಒನ್ ಆಫ್ ದ ಫ್ಯಾಕ್ಟರ್ ಆಗ್ತಾರೆ, ವಿನಃ ಗುಜರಾತ್ನ ಮಟ್ಟಿಗೆ ಒನ್ ಆ್ಯಂಡ್ ಓನ್ಲಿ ಮೋದಿ ಆಗಿದ್ದರು. ಆ ಕಾರಣಕ್ಕೋಸ್ಕರ 150+ ಬಂದಿರಬಹುದು ಅನ್ನೋದು ನನ್ನ ನಿರೀಕ್ಷೆ. ಜೊತೆಯಲ್ಲಿ ನನ್ನ ಪ್ರಶ್ನೆ, ಇದನ್ನೇ ನಾವು ಕಾರಣವಾಗಿ ಕರ್ನಾಟಕಕ್ಕೆ ಇಟ್ಕೊಂಡ್ರೆ, ಕೇವಲ ಮೋದಿಯವರು ಕರ್ನಾಟಕದಲ್ಲಿ ಇದುವರೆಗೂ 113 ಸ್ಥಾನ ಬಿ ಜೆ ಪಿ ಗೆದ್ದಿಲ್ಲ, ಗೆಲ್ಲಿಸ್ತಾರಾ? ಇಂತಹ ನಂಬರ್ ಇಲ್ಲಿ ಕರ್ನಾಟಕದಲ್ಲಿ ನಿರೀಕ್ಷೆ ಮಾಡಬಹುದಾ? ಈಗ ನೀವು ಗುಜರಾತನ್ನು ಕರ್ನಾಟಕನ ಒಂದೇ ತಕ್ಕಡಿಯಲ್ಲಿ ತೂಗಕ್ಕಾಗಲ್ಲ. ಪ್ರಾದೇಶಿಕವಾಗಿ ಭಿನ್ನತೆ ಇದೆ, ಆಮೇಲೆ ರಾಜಕೀಯ ಸ್ಥಿತಿಗತಿಗಳು ಬೇರೆ ಇದೆ. ಆಮೇಲೆ ಗುಜರಾತ್ ಸಹಜವಾಗಿ ಮೋದಿಯವರ ತವರು ರಾಜ್ಯ, ಅಲ್ಲಿ ಒಂದು ಅಸ್ಮಿತೆ ಇರುತ್ತೆ. ಯಾಕಂತ ಹೇಳಿದ್ರೆ ಹಿಂದೆ 2002 ಸೋನಿಯಾ ಗಾಂಧಿಯವರು ಒಂದು ಪದ ಬಳಕೆ ಮಾಡಿದ್ರು, ಹೌದು, ಮೌತ್ ಕಾ ಸೌದಾಗರ್ ಅಂತೇಳಿ. ಬಹುಶಃ ಆ ಒಂದು ಪದನೇ ಬಹುಶಃ ಮೋದಿಯವರನ್ನ ಈ ಲೆವೆಲ್ಗೆ ಈ ಉನ್ನತ ಸ್ಥಾನಕ್ಕೆ ತಂದು ಅಂತ ಹೇಳಿದ್ರು ಅದಕ್ಕೇನು ತಪ್ಪು ಅಂತ ಭಾವಿಸ್ಬಾರ್ದು. ಅಂಥ ಒಂದು ಸಿಚುವೇಷನ್ಸು ಪ್ರತಿಯೊಂದು ರಾಜ್ಯಕ್ಕೆ ಚೇಂಜ್ ಇರುತ್ತೆ. ಈಗ ನೀವು ಗುಜರಾತನ್ನು ಕರ್ನಾಟಕಕ್ಕೆ ಹೋಲಿಸೋದಾಗಲಿ ಅಥವಾ ಕರ್ನಾಟಕವನ್ನು ಗುಜರಾತ್ಗೆ ಹೋಲಿಸೋದಾಗಲಿ ಮಾಡೋಕ್ಕಾಗಲ್ಲ. ಈಗ ಗುಜರಾತದ ಲೆಕ್ಕನ ಬೇರೆ, ಕರ್ನಾಟಕದ ಲೆಕ್ಕನ ಬೇರೆ. ಆದರೆ ಈ ಗುಜರಾತದ ಫಲಿತಾಂಶ ಇದೆಯಲ್ಲ, ಆ ಫಲಿತಾಂಶ ಕೊಡ್ತಕ್ಕಂಥ ಒಂದು ಬೂಸ್ಟ್ ಇರುತ್ತಲ್ಲ, ಆ ಬೂಸ್ಟು ಕರ್ನಾಟಕ ಬಿ ಜೆ ಪಿಗೆ ಸಿಕ್ಕಿದೆ ಅಂತ ನಾನಂತೂ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪಕ್ಷ ಒಂದು ಅಖಾಡಕ್ಕೆ ಇಳಿಬೇಕಾದ್ರೆ ಒಂದು ಸ್ಟ್ರಾಟಜಿ ಮಾಡುತ್ತೆ. ಸಹಜವಾಗಿ ಅವರು ಕರ್ನಾಟಕಕ್ಕೆ ಒಂದು ಸ್ಟ್ರಾಟಜಿ ಮಾಡಿರ್ತಾರೆ. ಆದರೆ ಆ ಕಾರ್ಯಕರ್ತರಿಗೆ ಉತ್ಸಾಹ ಬೇಕಲ್ಲ. ಈಗ ನೀವು ರಾಜಕೀಯ ನಾಯಕರ ಅನ್ಕೊಂಡವರು ಒಂದು ನೀವು ಎಸಿ ರೂಮ್ಗಳಲ್ಲಿ ಬರೀ ಒಂದು ರಣತಂತ್ರವನ್ನು ಹೆಣೆಯೋದಲ್ಲ, ಅದು ಇಂಪ್ಲಿಮೆಂಟ್ ಆಗಬೇಕಲ್ಲ. ಎಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ? ಕಾರ್ಯಕರ್ತರ ಮೂಲಕ. ಆ ಕಾರ್ಯಕರ್ತರು ಯಾವಾಗ ಅದನ್ನು ಉತ್ಸಾಹಭರಿತರಾಗಿ ತಗೊಂತಾರೋ, ಈಗ ಒಂದು ರಿಸಲ್ಟ್ ಬಂದ ತಕ್ಷಣ ನೋಡಪ್ಪ ನಮ್ಮ ಗುಜರಾತಲ್ಲಿ ಈ ಲೆವೆಲ್ಗೆ ಬಂದಿದೆ, ಸೊ ಕರ್ನಾಟಕದಲ್ಲಿ ಒಂದು ಉತ್ತಮ ರಿಸಲ್ಟ್ ನಾವು ತರಬೇಕು, ನಾವು ಇನ್ನೂ ಶ್ರಮ ಹಾಕಬೇಕು ಅಂತೇಳಿ ಒಂದು ಬೂಸ್ಟ್ ಸಿಗುತ್ತೆ. ಸೊ ಆದರೆ ಆ ರಿಸಲ್ಟ್ ಇಲ್ಲಿ ರಿಪೀಟ್ ಆಗೋದಂತ ನಾನು ಹೇಳಕ್ಕೆ ಹೋಗುವುದಿಲ್ಲ. ಯಾಕಂದರೆ ಅಲ್ಲಿ ಅಲ್ಲಿ ಸ್ಥಿತಿಗತಿಗಳು ಬೇರೆ, ಇಲ್ಲಿ ಸ್ಥಿತಿಗತಿಗಳು ಬೇರೆ. ಆಮೇಲೆ ನೀವು ಗುಜರಾತಿಂದ ಇದನ್ನು ತಗೊಳ್ಳೋದಾದರೆ ನೋಡಿ, ಅಲ್ಲಿ ಹಣದುಬ್ಬರದ್ದು ಎಫೆಕ್ಟ್ ಆಗಲಿಲ್ಲ,
ಕೋವಿಡ್ ಎಫೆಕ್ಟ್ ಆಗಲಿಲ್ಲ, ಆಮೇಲೆ ಆ ಮೂರ್ವಿ ದುರಂತ, ಅಂತ ದುರಂತ ಅಂತ ದುರಂತ ಆದಾಗ ಸಹಜವಾಗಿ ಯಾರಿಗೋ ಒಂದು ಅಳುಕಿರುತ್ತೆ, ಅಯ್ಯೋ ನಮ್ಗೆ ಈ ಸಲ ಹಿನ್ನಡೆ ಆಗ್ಬೋದು. ಆದ್ರೆ ಆ ದುರಂತವಾದ ಅಂತ ಒಂದು ಸಣ್ಣ ಇದು ಕೂಡ ಮತದಾರರನ್ನ ಎಚ್ಚರಿಸಿಲ್ಲ ಅಂತ ಹೇಳೋದಾದ್ರೆ ಇದನ್ನ ಏನಂತ ಹೇಳಿದ್ವಿ ನಾವು ಅವ್ರಿಗೆ? ಕೇವಲ ಮೋದಿ ಕಾಕ ಇಂಪಾರ್ಟೆಂಟ್ ಆಗ್ಬಿಟ್ರ ಅಂತ. ಸೊ ಇದು ಅದು ಮೋದಿಯ ಅದು ಇಂಪಾರ್ಟೆಂಟು, ಮೋದಿ ಅವಾಗ ಕಾರಣದಿಂದನೇ ಅವ್ರ ಅಧಿಕಾರಕ್ಕೆ ಬಂದಿದ್ದಾರೆ. ಈಗಲೂ ಕೂಡ ಅಷ್ಟು ದೊಡ್ಡ ಮಟ್ಟದ ಗೆಲುವು ಸಿಗ್ಬೇಕಾದ್ರೆ ಕಾರಣನೇ ಮೋದಿ, ಅದ್ ಹೊರತ ಬೇರೆ ಫ್ಯಾಕ್ಟ್ರಿ ಇಲ್ಲ. ಅಲ್ಲಿ ಏನ್ ಫ್ಯಾಕ್ಟ್ರಿ ಇದೆ? ಆಯ್ತು, ಜಿ ಡಿ ಪಿಯಲ್ಲಿ ನಾವು ಕಳೆದ 3 ವರ್ಷದಿಂದ ನಂಬರ್ 1 ಇದೀವಿ ಅಂತ ಹೇಳ್ತಾರೆ, ಆದ್ರೆ ಕರ್ನಾಟಕದ ಏನು ಕಡಿಮೆ ಇದೆಯಾ? ಈಗಲೂ ಕೂಡ ನಮ್ಮ ಜಿ ಡಿ ಪಿ ನಮ್ಮ ಇದರ ಮೋದಿ ಇಲ್ಲದ ಕರ್ನಾಟಕ ಜಿ ಎಸ್ ಟಿಯಲ್ಲಿ ನಮ್ದೇ ನಂಬರ್ 1 ಇದೀವಿ. ಹೌದು, ಆದ್ರೆ ನೀವು ಕರ್ನಾಟಕ ಮತ್ತೆ ಗುಜರಾತ್ ಎರಡು ಬೇರೆ ಬೇರೆ ಒಂದು ಛಾಯಿ ಇರತಕ್ಕಂಥ ರಾಜ್ಯಗಳು, ಅವ್ರು ಇಲ್ಲಿ ಖಂಡಿತ ಶ್ರಮ ಹಾಕ್ತಾರೆ. ಆದ್ರೆ ಆ ಲೆವೆಲ್ಗೆ ಇರತಕ್ಕಂತಹ ಫಲಿತಾಂಶ ನಮ್ಮ ರಾಜ್ಯದಲ್ಲಿ ನಾನಂತೂ ನಿರೀಕ್ಷೆ ಮಾಡಿದೆ. ಯಾಕಂದರೆ ನಾನು ಎರಡನೇ ಕಾರಣ ಇಟ್ಕೊಂಡಿರೋದು, ಇವರು 150 ದಾಟೋದಕ್ಕೆ ಕಾರಣ ಇರುವಂಥದ್ದು ಕೋವಿಡ್ ಕಾಲದ ಒಂದಷ್ಟು ತಪ್ಪುಗಳು, ಆ ನಂತರದಲ್ಲಿ ವಿಜಯ್ ರೂಪಾನಿ ಅವರನ್ನು ಬದಲಾಯಿಸಿ ಆ ಜಾಗಕ್ಕೆ ಭೂಪೇಂದ್ರ ಪಟೇಲ್ರನ್ನು ತಂದು ಕೂರಿಸಿದ್ದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಲಾಭ ತಂದಿರ್ಬೋದು. ಅದನ್ನು ನಾನು ಕರ್ನಾಟಕಕ್ಕೆ ಬದಲಾಯಿಸ್ಕೊಂಡು ಹೇಳ್ತಾ ಇದ್ದೀನಿ, BSY ಅವರನ್ನು ಬದಲಿಸಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ತಂದಿದ್ದರಿಂದ ಲಾಭ ಆಗುತ್ತೆ ಅಂತ ಹೇಳೋಕ್ಕಾಗತ್ತೆ. ಈಗ ಬೊಮ್ಮಾಯಿಯವ್ರನ್ನ BSY ಅವ್ರನ್ನ ಬದಲಿಸಿ ಬೊಮ್ಮಾಯಿಯವ್ರನ್ನ ತಂದಿದ್ದಾರೆ, ಒಪ್ಕೊಳ್ಳೋಣ. ಆದರೆ ಬೊಮ್ಮಾಯಿ ಅವರಿಗೆ ಇಡೀ ರಾಜ್ಯವನ್ನು ಗೆದ್ಕೊಂಬರುವಂಥ ತಾಕತ್ತು ಇದೆಯಾ, ಶ್ರಮ ಇದೆಯಾ? ಒಬ್ಬ CM ಆಗಿ ಅವರಿಗೆ ಸಹಜವಾಗಿ ಒಬ್ಬ CM ಏನು ದೈನಂದಿನ ಕಾರ್ಯಗಳನ್ನ ಮಾಡ್ಬೇಕಾದ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಆದರೆ ಅವ್ರ ಹೆಜ್ಜೆ ಗುರುತುಗಳು ಬೇಕಲ್ಲ. ಈಗ ಪಕ್ಷಕ್ಕಾಗಲಿ ಅಥವಾ ಒಂದು ಸಾರ್ವಜನಿಕವಾಗಿ ಒಂದು ಸರ್ಕಾರ ಅಂತಂದ್ರೆ, ಈಗ BSY ಸರ್ಕಾರ ಅಂದ್ರೆ ಅದಕ್ಕೊಂದು ಛಾಯೆ ಇದೆ, ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಅದಕ್ಕೊಂದು ಛಾಯೆ ಇದೆ, HD ಕುಮಾರಸ್ವಾಮಿ ಅವ್ರದ್ದು ಕೂಡ ಏನೇ ಅಂದ್ರು ಕೂಡ ಅವ್ರದ್ದೊಂದು ಛಾಯೆ ಇದೆ. ಹಾಗೆ ಬೊಮ್ಮಾಯಿ ಅವ್ರದ್ದೊಂದು ಹೆಜ್ಜೆ ಬೇಕಲ್ಲ, ಅಂತ ಒಂದು ಹೆಜ್ಜೆಯನ್ನು ತೋರಿಸ್ಕೊಡಿ ನೀವು. ಈಗ ಅವರು ಈ CMಗಳನ್ನ ಬದಲಿಸಿದ್ರು, ಬೊಮ್ಮಾಯಿ ಅವ್ರ CM ಆದ್ರೂ ಓಕೆ, ಆದ್ರೆ ಸದ್ಯದ ಸ್ಥಿತಿಯಲ್ಲಿ ಬೊಮ್ಮಾಯಿ ಅವ್ರನ್ನ ಮುಂದಿಟ್ಕೊಂಡು ನಾವು ಚುನಾವಣೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೂ ಅವ್ರು ಎಲ್ಲಿಯೂ ಕೂಡ ಬೊಮ್ಮಾಯಿ ಅವರೇ ನೆಕ್ಸ್ಟ್ CM ಅಂತ ಹೇಳ್ತಿಲ್ಲ. ಪಕ್ಷದ ಮುಖ ಈಗಲೂ ಕೂಡ ಮೋದಿ ಅವರದ್ದೇ. ಈಗ ಅವ್ರಿಗೆ ಆತ್ಮವಿಶ್ವಾಸ ಬೇಕಲ್ಲ, ನಾವು ಎಲ್ಲಾ ಕಡೆ ನಾವು ಮೋದಿ ಹೆಸರಿಂದ ಗೆಲ್ತೀವಿ ಅನ್ನೋದಾದ್ರೆ ಅದು ಸಾಧ್ಯನಾ? ಈಗ ಈ ಕರ್ನಾಟಕಕ್ಕೆ ಸ್ಟ್ರಾಟಜಿ ಅವ್ರು ಮಾಡ್ಬೋದು, ಇದಕ್ಕಿಂತ ದೊಡ್ಡ ಮಟ್ಟದಲ್ಲೇ ಮಾಡ್ಬೋದು, ನಾ ಇಲ್ಲ ಅಂತ ಹೇಳುದು. ಆದ್ರೆ ಬೊಮ್ಮಾಯಿ ಅವ್ರನ್ನ ಬದಲಿಸಿದ ತಕ್ಷಣನೇ ನಾವೀಗ ಬೊಮ್ಮಾಯಿ ಅವ್ರನ್ನ ತಂದಿದೀವಿ, ನಾವು ಆಡಳಿತ ವಿರೋಧಿ ಮೆಟ್ಟಿ ನಿಲ್ತೀವಿ, ಆಯ್ತು, ಸಾಧ್ಯನೇ ಇಲ್ಲ. ಈಗಿರ್ತಕ್ಕಂಥ ಸಿಚುವೇಶನ್ಸ್ ಅಲ್ಲಿ ಗುಜರಾತಿನ ಫಲಿತಾಂಶ ಇಲ್ಲಿ ಈಗಿನ ಸದ್ಯದ ಸ್ಥಿತಿಯಲ್ಲಿ ಸಾಧ್ಯ ಇಲ್ಲ, ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಆದ್ರೆ ಇದು ಮೋದಿ ಹೆಸರನ್ನ ಬದಿಗಿಟ್ಟು ಅವರೇನಾದ್ರೂ ಬರೀ ನಾವು ಇಲ್ಲಿಯ ಸಾಧನೆಗಳನ್ನೇ ಮಾನದಂಡವಾಗಿ ಇಟ್ಟುಕೊಂಡು ನಾವು ಎಲೆಕ್ಷನ್ ಎದುರಿಸ್ತೀವಿ, ಅದರಿಂದ ಏನಾದರೂ ನಾವು ಗೆದ್ದು ಬರ್ತೀವಿ ಅಂತ ಹೇಳಿದ್ರೆ ಅದು ಸದ್ಯದ ಮಟ್ಟದಲ್ಲಿ ಕಷ್ಟ ಇದೆ ಅಂತ. ಹೌದು, ಮತ್ತೆ ಎಲ್ಲೋ ಒಂದು ಕಡೆ ಮೂರನೇ ಕಾರಣ ನಾನು ಲಿಸ್ಟ್ ಮಾಡಿರುವಂಥದ್ದು, 27 ವರ್ಷಗಳ ಬಹುದೊಡ್ಡ ಸುದೀರ್ಘ ಆಡಳಿತ ವಿರೋಧಿ ಅಲೆಯನ್ನ ಕಾಂಗ್ರೆಸ್ ಸದುಪಯೋಗ ಪಡಿಸ್ಕೊಂಡಿಲ್ಲ. ಜೊತೆಲಿ 2017 ವೋಟ್ ಶೇರ್ ಇತ್ತಲ್ಲ 41.3%, ಅದನ್ನು ಕೂಡ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಎಣಗಾಡಿ ತಿಣುಕಾಡಿ ತುಂಬ ಕಡಿಮೆ ನಂಬರನ್ನು ವೋಟ್ ಶೇರನ್ನು ಇವತ್ತು ತಗೊಂಡಿದೆ. ಕಾಂಗ್ರೆಸ್ ಪ್ರಾರಂಭದಲ್ಲೇ ಶರಣಾಗ್ಬಿಡ್ತಾ ಅಂತ ಅನ್ಸುತ್ತೆ. ಕಾಂಗ್ರೆಸ್ಗೆ ಕಾಂಗ್ರೆಸ್ಸಿನ ಸಮಸ್ಯೆ ಏನಂತ ಹೇಳಿದ್ರೆ, ಅವರು ಈ ಒಂದು ಇಲೆಕ್ಷನ್ ಅಂತ ಬಂದಾಗ ಒಂದು ಸಾಮೂಹಿಕವಾಗಿ ಒಂದು ಇದರಿಂದ ಒಂದು ದೃಢವಾಗಿ ಒಂದು ಫೀಲ್ಡ್ಗಳಿಲ್ಲ, ಅದೇ ಸಮಸ್ಯೆ. ಈಗ ಆ್ಯಕ್ಚುಲಿ ಅವ್ರು ಗುಜರಾತಿಗೆ ಒಂದು ಒಳ್ಳೆ ಅವಕಾಶ ಇತ್ತು, ಯಾಕಂತೇಳಿದ್ರೆ ಕಳೆದ 2017 ಅವ್ರು ಮಾಡಿರ್ತಕ್ಕಂಥ ಒಂದು ಇತ್ತಲ್ಲ, ಯಾಕಂತೇಳಿದ್ರೆ 77 ಅವ್ರು ತಗೊಂಡಿರೋದು, ಅವ್ರು ಇನ್ನೊಂದು ಚೂರು ಕಷ್ಟಪಟ್ಟಿದ್ರೆ ಈ ಸಲ ಏನು ಕಷ್ಟ ಏನಿರಲಿಲ್ಲ. ಇವರು ನೀವೇ ತಗೊಂಡ್ರಪ್ಪ ಅನ್ನೋ ಲೆಕ್ಕಕ್ಕೆ ತಟ್ಟೆಯಲ್ಲಿ ಇಟ್ಕೊಟ್ಟಂಗ ಆಯ್ತು. ಅಲ್ಲ, 18 ಬೇಕಿತ್ತು ಅಷ್ಟೇ ಮೆಜಾರಿಟಿಗೆ, ಇನ್ನ ಪ್ಲಸ್ 18 ಅಂದ್ರೆ ತಟ್ಟೆಯಲ್ಲಿ ನೀವೇ ತಗೊಂಡ್ರಪ್ಪ ಅನ್ನೋ ಲೆಕ್ಕಕ್ಕೆ ಅವ್ರ ಈ ಸಲ ಫೀಲ್ ಮಾಡಿದ್ರು. ಅದ್ರದ್ದು ಯಾವುದೇ ಒಂದು ಚುನಾವಣಾ ರ್ಯಾಲಿಗಳಿರ್ಬೋದು, ಈ ಒಂದ್ ಕಡೆ ರಾಹುಲ್ ಭಾರತ್ ಜೋಡೋ ಯಾತ್ರೆ ಮಾಡ್ತಾರೆ, ಇನ್ನೊಂದ್ ಕಡೆ ಪ್ರಿಯಾಂಕಾ ಹಿಮಾಚಲಕ್ಕೆ ಬರೀ ಸೀಮಿತರಾಗ್ತಾರೆ, ಇನ್ನೊಂದ್ ಕಡೆ ಖರ್ಗೆ ಅವರು ಹೀಗೆ ಬಂದು ಹಾಗೆ ಹೋಗ್ತಾರೆ. ಈ ಒಬ್ಬ ಪ್ರಧಾನಿ ಆಗಿರ್ತಕ್ಕಂಥವ್ರು ಇಡೀ ಗುಜರಾತ್ನ ಪ್ರತಿ ತಾಲೂಕಿನಲ್ಲಿ ಪ್ರತಿ ಅಸೆಂಬ್ಲಿ ಕ್ಷೇತ್ರಗಳಿಗೂ ಹೋಗಿ ನಾವು ಸಾರ್ವಜನಿಕ ಸಮಾವೇಶಗಳನ್ನ ಮಾಡ್ತೀವಿ ಅನ್ನೋದಾದ್ರೆ ಕಾಂಗ್ರೆಸ್ನವ್ರಿಗೆ ಯಾಕೆ ಸಾಧ್ಯ ಆಗಲ್ಲ? ಯಾಕಂತ ಹೇಳಿದ್ರೆ ಈಗ ನೀವು ಭಾರತ್ ಜೋಡೋ ಯಾತ್ರೆನ ಮುಂದೆ ಮಾಡ್ಬೋದಿತ್ತಲ್ಲ, ಅದೇ ಈ ನೀವು ಇದೇ ಸಮಯಕ್ಕೆ ನಾವು ಭಾರತ್ ಜೋಡೋ ಮಾಡ್ತೀವಿ, ಅದ್ರ ಜೊತೆಗೆ ನಾವು ಇದನ್ನ ಗೆದ್ದೇ ಗೆಲ್ತೀವಿ ಅನ್ನುವಂಥದ್ದು ಇದು ಬೇಕಲ್ಲ. ಅಲ್ಲ, ರೂಟ್ ಮ್ಯಾಪ್ ಆ ಕಡೆನೂ ತಿರುಗಿಸಬಹುದಿತ್ತೇನೋ ಗುಜರಾತ್ ಕಡೆಗೂ ಕೂಡ. ಅವರು ಎಲ್ಲಿ ಎಡವಿದ್ರು ಅಂತ ಹೇಳಿದ್ರೆ, ಸಮಯವನ್ನ ನೀವು ದಕ್ಷಿಣ ಭಾರತದಿಂದ ಸ್ಟಾರ್ಟ್ ಮಾಡ್ಕೊಂಡ್ರು, ಆ ದಕ್ಷಿಣ ಭಾರತವನ್ನ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ನೀವು ಗುಜರಾತ್ಗೆ ಹೋಗೋ ಅಷ್ಟರಲ್ಲಿ ನಿಮಗೆ ಸಮಯ ಮೀರಿಬಿಟ್ಟಿತ್ತು. ಅವರಿಗೆ ಅಷ್ಟು ಶ್ರಮವನ್ನು ಹಾಕ್ಲಿಕ್ಕೆ ಆಗಲೇ ಇಲ್ಲ. ರಾಹುಲ್ ಮೇ ಬಿ ಒಂದು ದಿನ ಏನೋ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ರು, ಅವ್ರಿಗೆ ಇನ್ನು ತುಂಬಾ ಅವಕಾಶ ಇತ್ತು. ಅವ್ರು ನೆಚ್ಕೊಂಡಿರೋದು ದಲಿತ ಮತಗಳನ್ನ, ಆಮೇಲೆ ST ಮತಗಳನ್ನ, OBC ಮತಗಳನ್ನ ನಂಬ್ಕೊಂಡಿದ್ರು. ಆದ್ರೆ ವರ್ಕೌಟ್ ಆಗ್ಬೇಕಲ್ಲ. ಆಕ್ಚುಲಿ ಆಪ್ನ ದೂರ್ತಾರೆ, ಆಪ್ BJP ಬಿ ಟೀಮ್ ಅಂತ ಹೇಳ್ತಾರೆ. ಆಮೇಲೆ ಈ ನಮ್ಮ ಅಸಾದುದ್ದೀನ್ OYC ಪಾರ್ಟಿನೂ ಹಂಗೆ ಹೇಳೋದು, ಎ ಮೆನ್ ನೀವು BJP ಬಿ ಪಾರ್ಟಿ ಅಂತ ಹೇಳ್ತಾರೆ.
ಆದರೆ ನೀವು ಆರೋಪ ಮಾಡೋಕ್ಕಿಂತ ನಿಮ್ಮ ಶ್ರಮ ಹಾಕಬೇಕಿತ್ತಲ್ಲ, ನಿಮ್ಮ ನಿರೀಕ್ಷೆಗಳೇನಿದ್ದವು ಅಲ್ಲ ಅದನ್ನು ಅಟ್ಲೀಸ್ಟ್ ಅದನ್ನು ತೋರಿಸ್ಬೇಕಿತ್ತು. ಈಗ ನೀವು ಆ ಲೆವೆಲ್ಗೆ ಆಯಿತು, ಕಳೆದ ಬಾರಿ 77 ಇದ್ದಿದ್ರೆ ಈ ಸಲ ನೀವು ಒಂದಷ್ಟು ಶ್ರಮ ಹಾಕಿದರೆ ಒಂದು 100 ಆದರೂ ತರಬೋದಿತ್ತು. ಆದರೆ ಇವರು ಮುಂಚೆನೆ ಈ ಕದನಕ್ಕೆ ಮುಂಚೆನೆ ಶರಣಾಗತಿ ಅಂತಾರಲ್ಲ, ಶಸ್ತ್ರತ್ಯಾಗ ಅಂತಾರಲ್ಲ, ಬಹುಶಃ ಆ ಶಸ್ತ್ರತ್ಯಾಗವನ್ನು ಕಾಂಗ್ರೆಸ್ ಪಾಲಿಸಕ್ಕೆ ಇವತ್ತು ಈ ರಿಸಲ್ಟ್ ಬಂದಿದೆ ಅಂತ ನಾನು. ಆದರೆ ನಾನು ಗುಜರಾತ್ನ ಲೆಕ್ಕವನ್ನು ಕರ್ನಾಟಕಕ್ಕೆ ಇಲ್ಲಿ ಹೋಲಿಕೆ ಮಾಡಿಕೊಂಡಾಗ ಇಲ್ಲಿನ ಕಾಂಗ್ರೆಸ್ ಅಷ್ಟು ವೀಕ್ ಅಂತ ಅಲ್ವೇ ಅಲ್ಲ, ತುಂಬಾ ಸ್ಟ್ರಾಂಗ್ ಫೈಟ್ ಕೊಡುತ್ತೆ. ಕರ್ನಾಟಕದ್ದು ಮತ್ತೆ ಗುಜರಾತ್ ಅದು ಪಕ್ಷವಾರು ಇರ್ಬೋದು, ಆಮೇಲೆ ಪ್ರಾದೇಶಿಕವಾರು ಇರ್ಬೋದು, ಮತ್ತೆ ಕೆಲವೊಂದು ರಾಜಕೀಯ ವಿಚಾರವಾಗಿ ತುಂಬಾ ವ್ಯತ್ಯಾಸಗಳು ಇರುತ್ತವೆ. ಸೊ ನೀವು ಹೇಳದಂಗೆ ಇಲ್ಲಿ ಆ ಈ ಅಲ್ಲಿ ಬಿಜೆಪಿ ಅಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂತು ಇಲ್ಲಿ ಅದೇ ಮರುಕಳಿಸ್ತಂತ ನಿಮ್ಮ ಇದು ಅಂದ್ರೆ ಇಲ್ಲಿ ಕಾಂಗ್ರೆಸ್ ಒಳಜಗಳನ್ನ ಬಿಟ್ರೆ ಮೇ ಬಿ ಅದು ಅಂದ್ರೆ ತೀರಾ 150 ಗಡಿ ಮುಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ ಕರ್ನಾಟಕದ ಮಟ್ಟಿಗೆ. ಆದ್ರೆ ಇಲ್ಲಿನ ಒಳಜಗಳ ಮತ್ತು ಬೇಗುದಿಯನ್ನು ತೆಗೆದುಹಾಕಿದ್ರೆ, ಯಾಕಂದ್ರೆ ಗುಜರಾತ್ ಅಲ್ಲಿ ವೀಕ್ ಇದ್ದಷ್ಟು ಉಲ್ಟಾ ಇದೆ ಇಲ್ಲಿ. ಅಲ್ಲಿನ ಬಿಜೆಪಿ ಸ್ಥಿತಿ ಇಲ್ಲಿನ ಕರ್ನಾಟಕದ ಕರ್ನಾಟಕದ ಬಿಜೆ ಗುಜರಾತ್ನ ಕಾಂಗ್ರೆಸ್ನ ಸ್ಥಿತಿ ಕರ್ನಾಟಕದ ಬಿಜೆಪಿಗಿದೆ ಹೇಳ್ಬೇಕಂದ್ರೆ ಅದೇ ಅಲ್ಲಿ. ಯಾಕಂದ್ರೆ ತವರು ರಾಜ್ಯವನ್ನು ಗೆಲ್ಲುವಂಥದ್ದು ಪ್ರಧಾನಿಯಾದವರಿಗೆ ಬೇರೆ ಲೆಕ್ಕ, ಆದರೆ ಇನ್ನೊಂದು ರಾಜ್ಯಕ್ಕೆ ಬಂದು ಅದು ದಕ್ಷಿಣದಂತಹ ದ್ರಾವಿಡ ರಾಜ್ಯಗಳಿಗೆ ಬಂದು ಕರ್ನಾಟಕವನ್ನು ಗೆಲ್ಲುವಂಥದ್ದು ಸುಲಭದ ಮಾತಲ್ಲ. ಅಲ್ಲಿ 150 ಗೆದ್ದಂತಹ ಗುಜರಾತ್ ಏಕಾಏಕಿ ಕರ್ನಾಟಕವನ್ನು ಗೆದ್ದೇ ಗೆಲ್ತೀವಿ ಅಂತ ಅವಿಚ್ಛಿನ್ನವಾಗಿ ಹೇಳೋಕ್ಕಾಗಲ್ಲ. ಅದೇ ಹೇಳಿದೆ ನಿಮಗೆ, ಈಗ ಆ್ಯಕ್ಚುಲಿ ಅವರ ಸ್ಟ್ರಾಟಜಿಗಳೇ ಬೇರೆ. ಯಾಕಂತ ಹೇಳಿದ್ರೆ ಅವರು ಕಾಂಗ್ರೆಸ್ನವ್ರದ್ದು ಸಮಸ್ಯೆ ಏನಂತ ಹೇಳಿದ್ರೆ ಇವರು ಎಲೆಕ್ಷನ್ ಬಂದಾಗ ರೆಡಿ ಆಗಿ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಈ ಸಮರ್ಧಕಾಲೇ ಆ ಲೆಕ್ಕಕ್ಕೆ ಅಂದರೆ ಇವರು ಯುದ್ಧ ಸ್ಟಾರ್ಟ್ ಆದಂದ್ರೆ ಇವರು ಅವಾಗ ಸಿದ್ಧತೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಆದರೆ ಬಿ ಜೆ ಪಿಯವ್ರದ್ದು ಆ ಥರ ಅಲ್ಲ, ಅವರು ಆ್ಯಕ್ಚುಲಿ ಅವರ ಪ್ರೊಸೆಸ್ ಇರ್ತಾವ ಅಲ್ಲಿ ಕಂಟಿನ್ಯೂ, ಅದು ಯಾವತ್ತೂ ಎಂಡ್ ಆಗೋದೇ ಇಲ್ಲ. ಈ ಒಂದು ರಾಜ್ಯ ಮುಗೀತು ಅಂತ ಹೇಳಿದ್ರೆ ಇನ್ನೊಂದು ರಾಜ್ಯಕ್ಕೆ ಅವರು ರೆಡಿ ಆಗಿರ್ತಾರೆ, ಅಷ್ಟೊತ್ತಿಗೆ ಅವರು ತಮ್ಮದು ಏನು ಸಿದ್ಧತೆಗಳನ್ನ ಮಾಡ್ಕೋಬೇಕು ಮಾಡ್ಕೊಂಡಿರ್ತಾರೆ. ಆದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿಜವಾಗ್ಲೂ ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ ಈ ಬಾರಿ ಅಂತೂ ಅವರು ಇನ್ನೊಂದು ಅಲ್ಲ, ಈವನ್ ಇಡೀ ದೇಶದಲ್ಲಿ ಎಲ್ಲಾದರೂ ಕಾಂಗ್ರೆಸ್ ಗೆಲ್ಲಬಹುದು ಅಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ, ಕರ್ನಾಟಕದಲ್ಲಿ ಇದೆ. ಆಮೇಲೆ ಈವನ್ ಇವಾಗ ಹಿಮಾಚಲ ಒಂದು ಒಳ್ಳೆ ಒಂದು ಬೂಸ್ಟ್ ಸಿಗ್ತಾ ಇದೆ, ಅದ್ರ ಪ್ರಕಾರ ಆಲ್ಮೋಸ್ಟ್ ಅವರು 40 ಗಡಿಯಲ್ಲಿದ್ದಾರೆ. ಸೊ ಅಲ್ಲಿ ಅವರು ಗೆಲ್ಬಹುದು, ಆಪರೇಷನ್ಗೂ ಅವಕಾಶ ಇಲ್ಲ, ಅಷ್ಟೊಂದಿಲ್ಲ, ಬಹುಮತದೊಂದಿಗೆ ಅಧಿಕಾರ ಮಾಡ್ತಾರೆ. ಸೊ ಅದೇ ಸ್ಟ್ರಾಟಜಿಯನ್ನ ಕರ್ನಾಟಕಕ್ಕೆ ಹಾಕಿದ್ರೆ ಖಂಡಿತ ಕಾಂಗ್ರೆಸ್ಗೆ ಒಂದು ಒಳ್ಳೆ ಭವಿಷ್ಯ ಇದೆ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು. ಹೌದು. ಮತ್ತೆ ನಾಲ್ಕನೇ ಕಾರಣ, ಕಳೆದ 10 ವರ್ಷಗಳಲ್ಲಿ ಅತಿ ಕಡಿಮೆ ಮತದಾನ ಆಗಿದ್ದು, ಮತದಾನದ ಪ್ರಮಾಣ ಆಯ್ತಲ್ಲ ಗುಜರಾತ್ದು. ಯಾಕಂದರೆ 2017 68.41% ಇದ್ರೆ ಈಗ 64.33% ಇತ್ತು. ಮತ್ತು ಆ 27 ವರ್ಷಗಳ ಲಾಯಲ್ ವೋಟರ್ಸ್ ಬಿ ಜೆ ಪಿ ಪರವಾಗಿ ನಿಂತಿದ್ದಾರೆ, ಲೋಟಸ್ ವೋಟರ್ಸ್ ಲಾಯಲ್ ವೋಟರ್ಸ್ ಅನ್ನೋ ರೀತಿಯಲ್ಲಿ ಜೊತೆಲೇ ಇದ್ದಾರೆ. ಅದೆಲ್ಲೋ 150 ಗಡಿ ಮುಟ್ಟೋದಕ್ಕೆ ಸಾಧ್ಯವಾಯ್ತೇನೋ ಅಂತ ಅನ್ಸುತ್ತೆ. ಅದು ಖಂಡಿತ, ಯಾಕಂತ ಹೇಳಿದ್ರೆ ನೀವು ಅಲ್ಲಿ ವೋಟ್ ಶೇರು ಜಾಸ್ತಿ ಆಯಿತು, ಆಮೇಲೆ ಯಾವ ಮೂಲ ಮತದಾರ ಇದ್ದಾರಲ್ಲ ಬಿ ಜೆ ಪಿ ಮತದಾರ ಅಂತ ನಾವು ಏನು ಪರಿಗಣಿಸ್ತೀವಲ್ಲ, ಅವ್ರು ಯಾವತ್ತೂ ಕೂಡ ಅಲ್ಗಾಡೇ ಇಲ್ಲ, ಒಂದು ಒಂದು ಕೊಂಚ ಕೂಡ ಅಲ್ಗಾಡಿಲ್ಲ ಅಲ್ಲಿ. ಈಗ ಎ ಪಿ ತಗೊಂಡಿರೋ ವೋಟುಗಳು ಯಾವುದೂ ಕೂಡ ಮೇ ಬಿ ಬಿ ಜೆ ಪಿ ವೋಟುಗಳಲ್ಲ, ಎಲ್ಲವೂ ಕೂಡ ಕಾಂಗ್ರೆಸ್ಸಿನ ವೋಟುಗಳನ್ನೇ ಅವ್ರು ಕಸ್ಕೊಂಡಿರೋದು. ಸೊ ಸಹಜವಾಗಿ ಅಲ್ಲಿ ಒಂದು ಒಂದು ಇದಿದೆ ಅಂತ ಹೇಳಿದ್ರೆ, ಒಂದು ಇವರು ಕಾಂಗ್ರೆಸ್ ಟೀಕೆ ಮಾಡಿದ ಸಂದರ್ಭದಲ್ಲಿ ರಾವಣನಿಗೆ ಹೋಲಿಸುವಂತ ಪದ ಬಳಕೆ ಮಾಡಿದ್ರು. ಏನಾಗತ್ತೆ ಅಂತ ಹೇಳಿದ್ರೆ, ಈ ಯಾವತ್ತೂ ನೀವು ಈ ಚುನಾವಣಾ ಸಂದರ್ಭದಲ್ಲಿ ಅದು ಪ್ರಚಾರ ನಡೀತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಬಾಯಿ ಹಿಡಿತಾ ಇರಬೇಕು. ನೀವು ಯಾವಾಗ ನಾಲ್ಗೆಯನ್ನ ನೀವು ಉದ್ದ ಬಿಡ್ತೀರೋ ಅವಾಗ ಈ ಥರ ಅವಾಂತರಗಳು ಆಗಕ್ಕೆ ಸ್ಟಾರ್ಟ್ ಆಗಿ. ಹಿಂದೆ 2002 ಆಗಿದ್ದು ದುರಂತ ಈಗ ಈ ಬರೀ ಅದೊಂದೇ ಕಾರಣಕ್ಕೆ ಇಂಥ ದೊಡ್ಡ ಗೆಲುವು ಸಿಕ್ಕಂತ ನಾನು ಹೇಳುವುದಿಲ್ಲ. ಆದರೆ ಸಣ್ಣ ಸಣ್ಣ ವಿಷಯಗಳು ಇರ್ತಾವಲ್ಲ, ಆ ಸಣ್ಣ ಸಣ್ಣ ವಿಷಯಗಳು ಬಹಳ ಗಂಭೀರ ಪರಿಣಾಮ ಬೀರ್ತವೆ. ಸೊ ಮೋಸ್ಟ್ಲಿ ಕಾಂಗ್ರೆಸ್ನವ್ರಿಗೆ ಅವಕಾಶ ಇತ್ತು ಈ ಸಲ, ತುಂಬಾ ಚೆನ್ನಾಗಿ ಅವರು ಇನ್ನೂ ಅದನ್ನ ಪ್ಲಾನ್ ಮಾಡಬಹುದಿತ್ತು. ಈಗ ಇಷ್ಟು ಹೀನಾಯ ಇದು ಮೇಬಿ ಸಾರ್ವಕಾಲಿಕ ಕಳಪೆ ಸಾಧನೆ ಅಂತ ಹೇಳ್ಬೋದೇನೋ, ಅಷ್ಟು ಮಟ್ಟಿಗೆ ಬಂದಿದ್ದಾರೆ ಅವರು. ಸೊ ಇದು ಕಾಂಗ್ರೆಸ್ಗೆ ಒಂದು ಪಾಠ ಕೇಳಬೇಕು ಅವರು. ಯಾವತ್ತು ಕೂಡ ಈಗ ನಿನ್ನೆ ಸ್ವಲ್ಪ ಎಂಆರ್ಇದ್ರು ಸಿಂಗಲ್ ಡಿಜಿಟ್ ಆಗಿದ್ರು. ನಿನ್ನೆ ಕೇಜ್ರಿವಾಲ್ ಮಾತು ಹೇಳಿದ್ರು, ಯಾವತ್ತು ಗೆದ್ದವನಿಗೆ ಅಹಂಕಾರ ಇರಬಾರ್ದು, ನೀವು ಗೆದ್ದಿವಿ ಅಂತ ಹೇಳಿ ನಿಮ್ಮ ಬಾಯಿನ ಹರಿಬಿಡೋದು, ಆಮೇಲೆ ಆ ಗೆದ್ದ ಅಮಲಿನಲ್ಲಿ ನಮ್ಮ ತೇಲಾಡೋದಿದೆಯಲ್ಲ, ಬಹುಶಃ ಅಂತ ತೇಲಾಡಿದ್ದಕ್ಕೆ ಈ ತರದ ಅವಾಂತರಗಳು ಆಗ್ತವೆ. ಕಾಂಗ್ರೆಸ್ನವರು ಆಗಲಿ ಅಂತ ಬರೀ ನಾ ಕಾಂಗ್ರೆಸ್ ಅಂತ ಹೇಳ್ತಾರೆ, ಯಾರೇ ಗೆದ್ದವರು ಸ್ವಲ್ಪ ತಮ್ಮ ಇದರಲ್ಲಿ ಇರಬೇಕು. ಕಾಂಗ್ರೆಸ್ ಹೆಂಗಂತೇಳಿ ಸಮಸ್ಯೆ ಅಂತ ಹೇಳಿದ್ರೆ, ಗುಜರಾತಿಂದು ಒಂದು ಅವರು ಪರಿಪೂರ್ಣವಾಗಿ ಅದನ್ನ ಸ್ಟ್ರಾಟಜಿಕ್ ಆಗಿ ಮಾಡುವಲ್ಲಿ ವಿಫಲ ಆದ್ರು. ಒಂದು ಇನ್ನೊಂದು ಅವ್ರಿಗೆ ಈಗ ಸ್ವತಂತ್ರವಾಗಿ ಬಿಡಬೇಕು,
ಈಗ ನೀವು ಒಂದು ಪಕ್ಷ ಅಂತ ಬಂದ ಮೇಲೆ ಒಂದು ಘಟಕ ಅಂತೀರ. ಈಗ ಹೆಂಗೆ ಕೆ ಪಿ ಸಿ ಸಿಗೆ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡಕ್ಕೆ ಬಿಡಬೇಕು, ಎಲ್ಲ ನಾವು ಡೆಲ್ಲಿಂದ ನಿಯಂತ್ರಿಸ್ತೀವಿ ಅಂತ ಅನ್ನೋದು ತಪ್ಪಾಗ. ಸೊ ಇಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಎಡವಿದ್ರು ಅಥವಾ ಜನರ ನಾಡಿ ಪಿಡಿತವನ್ನ ಅರಿಯೋದ್ರಲ್ಲಿ ಎಡವಿದ್ರು. ಸೊ ಒಟ್ಟಿನಲ್ಲಿ ಕಾಂಗ್ರೆಸ್ ಸೋತಿದೆ. ಮತ್ತೆ ನಾನು ಮಾಡಿಕೊಂಡಿರೋ 5ನೇ ಕಾರಣ, 2017ರಲ್ಲಿ ಎಲ್ಲ ಹಿನ್ನಡೆ ಆಯಿತು ಬಿ ಜೆ ಪಿಗೆ, ಅಲ್ಲಿ ಜಾಸ್ತಿ ಫೋಕಸ್ ಮಾಡಿತ್ತು. ಜೊತೆಲಿ ಸೋಮನಾಥ, ಅಮ್ರೇಲಿ, ಸೌರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಪ್ರಚಾರ ಮಾಡಿತು. ಪ್ರಧಾನಿ ಮೋದಿಯವರು ಫಸ್ಟ್ ಓಡಾಡಿದ್ದು ಇಂಥ ಜಾಗಗಳಲ್ಲೇ. 31 ರ್ಯಾಲಿಗಳಲ್ಲಿ ಪ್ರಧಾನಿ ಮೋದಿ ತಮ್ಮ ತವರು ಗೆಲ್ಲೋದಕ್ಕೋಸ್ಕರ ಭಾಗವಹಿಸಿದ್ರು. ಅಂಥದ್ದೊಂದು ಕಾಳಜಿ ಮತ್ತು ಹೊಣೆಗಾರಿಕೆಯನ್ನು ಕಾಂಗ್ರೆಸ್ನ ಬಹುಪಾಲು ನಾಯಕರು ಮಾಡ್ಕೊಳ್ಳಲಿಲ್ಲ. ಒಂದು ವೇಳೆ ಇವರು ಕೂಡ 17 ಎಕ್ಸ್ಟ್ರಾ ಗೆಲ್ಲಕ್ಕೆ ಏನು ಮಾಡಬೇಕಿತ್ತು ಅನ್ನುವಂತಹ ಪ್ಲಾನನ್ನು ಸರಿಯಾಗಿ ಮಾಡಿ ಅವತ್ತಿನೇ ಅಂದರೆ 2017ರಿಂದಲೇ ಪ್ಲಾನ್ ಮಾಡಿದಿದ್ರೆ ಇವತ್ತು ನಿಜವಾಗ್ಲೂ 19-18 ಸ್ಥಾನಕ್ಕೆ ಬಂದು ನಿಲ್ತಿರ್ಲಿಲ್ವೇನೋ. ಕಾಂಗ್ರೆಸ್ 70 ಮೇಲಾದರೂ ಹೋಗ್ತಿದ್ರು. ಒಂದು ಅಧಿಕೃತ ವಿರೋಧ ಪಕ್ಷ ಆಗ್ಲಿಕ್ಕೆ ಎಷ್ಟು ಸ್ಥಾನ ಬೇಕು, ಅಷ್ಟು ಸ್ಥಾನ ಪಡ್ಕೊಳ್ಳೋಕು ಕೂಡ ಇವತ್ತು ಕಷ್ಟ ಪಡ್ತಾ ಇದೆ. ಸೊ ಅವ್ರು ನೀವು ಹೇಳಿದಂಗೆ ಎಲ್ಲಿ 2017ರಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಅಂದ್ರೆ ಎಲ್ಲಿ ಬಿಜೆಪಿ ಅಂತ ಕ್ಷೇತ್ರಗಳನ್ನ ಬಹಳ ಬಿಜೆಪಿ ಬಹಳ ನೀಟ್ ಆಗಿ ಬಹಳ ಶಿಸ್ತಿನಿಂದ ಅದನ್ನ ಫೋಕಸ್ ಮಾಡ್ತು. ಈಗ ನೀವು ಹೇಳಿದ್ರೆ ಸೌರಾಷ್ಟ್ರ ಅಲ್ಲಿ ಕಚ್ ಅಲ್ಲಿ ಅಲ್ಲಿ ಕಾಂಗ್ರೆಸ್ ಇದು, ಆಮೇಲೆ ಉತ್ತರ ಗುಜರಾತ್ ಗಿಳಿ ಕಿಳಿ ಕಾಂಗ್ರೆಸ್. ಸೊ ಅಂತ ನೆಲದಲ್ಲಿ ನೀವು ಇವತ್ತಿನ ಚಿತ್ರಣವೇ ಬದಲಾಗಿದೆ. ಇಡೀ ಆ ಪೋರ್ ಬಂದರ್ ಇರ್ಬೋದು, ರಾಜ್ಕೋಟ್ ಇರ್ಬೋದು, ಸೌರಾಷ್ಟ್ರ ಇರ್ಬೋದು, ಕಚ್ ಇರ್ಬೋದು, ಆಮೇಲೆ ಉತ್ತರ ದುರಂತ ನೆಲದ ಜಾಗದಲ್ಲೂ ಕೂಡ 2017ರಲ್ಲಿ ಕಾಂಗ್ರೆಸ್ ಚೆನ್ನಾಗಿ ನೋಡಿ. ಒಬ್ಬ ಯಾವುದೇ ಒಂದು ದುರ್ಘಟನೆ ಆದ ಸಂದರ್ಭದಲ್ಲಿ ಒಂದು ಆಕ್ರೋಶ, ನಾವೆಲ್ಲ ಇಲ್ಲಿ ಉದ್ದುದ್ದ ಪೇಜ್ ಗಂಟ್ಲೆ ಬರೆದ್ರು ಏ ಮೋರ್ಬಿ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ ಬಿಜೆಪಿಗೆ ಇದು. ಆದ್ರೆ ಅದರ ಒಂದು ಸಣ್ಣ ಸುಳಿವು ಕೂಡ ಸಿಗದ ಹಾಗೆ ಅಲ್ಲಿ ಇವತ್ತಿನ ರಿಸಲ್ಟ್ ನೋಡಿದ್ರೆ ಹಾಗೆ ಅನ್ಸುತ್ತೆ, ಎಲ್ಲ ವಾಸಿ ಔಟ್ ಆಗಿದೆ. ಆಮೇಲೆ ನೀವು ಹೇಳದಂಗೆ 2017ರಲ್ಲಿ ಏನೇನು ಎಲ್ಲೆಲ್ಲಿ ಇವರು ಕಾಂಗ್ರೆಸ್ ಅವ್ರು ಕಿದ್ದಿದ್ರು ಅಂತ ಇದನ್ನೇ ಫೋಕಸ್ ಮಾಡಿದ್ರು, ಅಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳನ್ನ ಇಟ್ಕೊಂಡ್ರು. ಆಮೇಲೆ ಯಾರಿಗೆ ಇವರು ಇದನ್ನ ಕೊಡಬೇಕಿತ್ತು ಟಿಕೆಟ್ಗಳನ್ನ ಹಂಚಿಕೆಯಲ್ಲಿ ಏಜ್ ಅದವ್ರನ್ನ ಹೊರಗಿಟ್ರು, ಅಂದ್ರೆ ಗೆಲುವು ಸಾಧ್ಯತೆ ಯಾರಿರುತ್ತೆ ಅಂತವ್ರಿಗೆ ಮಾತ್ರ ಮಣೆ ಹಾಕುದು. ಆದ್ರೆ ಕಾಂಗ್ರೆಸ್ ನಲ್ಲಿ ಹಂಗೆ ಆಗ್ಲಿಲ್ಲ. ಇವರು ನೆಚ್ಕೊಂಡಿರೋದು ದಲಿತ ಮತಗಳನ್ನ, ಆಮೇಲೆ ಓಬಿಸಿ ಮತ, ಅದೇ ಹಳೆಯ ರಣತಂತ್ರ, ಹಳೆಯ ರಣತಂತ್ರ. ಆಮೇಲೆ ನೀವು ಹೇಳದಂಗೆ ಇವರು ಇನ್ನೊಂದು ಸ್ವಲ್ಪ ಮುಂಚೆನೆ ಯೋಚನೆ ಮಾಡ್ಕೊಂಡು ನಾವು ಇಂಥ ಕ್ಷೇತ್ರಗಳನ್ನ ಗೆಲ್ಲಲೇಬೇಕು. ಹಿಂದೆ ಬಿಜೆಪಿ ಗೆದ್ದ ಹೆಂಗೆ ಅವರು ಕಾಂಗ್ರೆಸ್ ಗೆದ್ದ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ಕೊಂಡ್ರು, ಇವರು ಹಂಗೆ ಬಿಜೆಪಿ ಗೆದ್ದ ತಾವು ಸೋತಂತಹ ಕಡಿಮೆ ಅಂತರದಲ್ಲಿ ಸೋತಂತಹ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಬಹುದಿತ್ತು. ಆಮೇಲೆ ಗೆದ್ದ ಕ್ಷೇತ್ರಗಳನ್ನು ಕೂಡ ನೀವು ಆಂಟಿ ಇನ್ಕಮೆನ್ಸಿ ಇರುತ್ತೆ, ಆಡಳಿತ ವಿರೋಧಿ ಇರುತ್ತೆ, ಅದನ್ನ ಎನ್ಕೇಶ್ ಮಾಡ್ಕೋಬೇಕು. ಬಿಜೆಪಿ ಗೆದ್ದ ಕ್ಷೇತ್ರಗಳನ್ನು ನೀವು ಟಾರ್ಗೆಟ್ ಮಾಡಬಹುದಿತ್ತು, ಇನ್ನೂ ಅದ್ಭುತವಾಗಿ ಮಾಡಿದ್ರೆ ಖಂಡಿತ ಅಟ್ಲೀಸ್ಟ್ ಒಂದು ಅತ್ಯದ್ಭುತ ಗೆಲುವು ಬೇಡ ನಮಗೆ, ಒಂದು ಸರಳ ಬಹುಮತಕ್ಕೆ ಎಷ್ಟು ಬೇಕೋ ಅಷ್ಟು ಗೆಲ್ಬಹುದಿತ್ತು, ಅಷ್ಟು ಅವಕಾಶ ಇತ್ತು. ಆದರೆ ಕಾಂಗ್ರೆಸ್ಗೆ ಅದೇ ಹೇಳದಂಗೆ ಅದೇ ಪದೇ ಪದೇ ಹೇಳಬೇಕಾಗತ್ತೆ, ಅವರು ಯುದ್ಧ ಕಾಲೇ ಶಸ್ತ್ರ ಅಷ್ಟೇ. ನೋಡಿ ಕೊನೆ ಕಾರಣ ನಾನು ಇಟ್ಕೊಟ್ಟಿರೋದು ಸಂಘಟನೆ ಬಿಜೆಪಿದ್ದು ಮತ್ತು ಕಾರ್ಯಕರ್ತರ ಪಡೆ ಜೊತೆಲಿ ಅವರು ಟಿಕೆಟ್ ಕೊಟ್ಟಿದ್ದು ನೀವೀಗ ಚರ್ಚೆ ಮಾಡಿದ್ವಿ. 46 ಹಾಲಿ ಮತ್ತು ಶಾಸಕರಲ್ಲ, ಸಚಿವರಿಗೂ ಕೂಡ ಸ್ಪೀಕರ್ಗೂ ಕೂಡ ಟಿಕೆಟ್ ಕೊಟ್ಟಿಲ್ಲ. ಜೊತೆಲಿ ನೋಡಿ ಕೈ ಬಿಟ್ಟು ಬಂದವ್ರು, ಕಾಂಗ್ರೆಸ್ ಬಿಟ್ಟು ಬಂದವರೆಲ್ಲರಿಗೂ ಕೂಡ ಟಿಕೆಟ್ ಕೊಟ್ಟಿಲ್ಲ. ಒಂದು ಸರ್ವೆ ಮಾಡಿಸಿ ಯಾರು ಗೆಲ್ತಾರೆ ಯಾರು ಸೌ ಅಂತ ಅವರು ಕೂಡ ಬಂಡಾಯ ಹೇಳದಂತ ನೋಡ್ಕೊಂಡಿದ್ರಲ್ಲ, ಅದನ್ನು ಕಾಂಗ್ರೆಸ್ ಎಲ್ಲ ಕಡೆ ಮಾಡಬೇಕು. ಹಾಗೆ ನೋಡಿದ್ರೆ ಅಂಥದ್ದು ದೊಡ್ಡ ಬಂಡಾಯ ಕರ್ನಾಟಕದಲ್ಲಾಗುತ್ತೆ ಖಂಡಿತ. ಕರ್ನಾಟಕದಲ್ಲಿ ನಿಜವಾಗ್ಲೂ ಬಹುದೊಡ್ಡ ಬದಲಾವಣೆಗಳು, ಒಳಗಡೆ ಬೇಗುದಿಯನ್ನೆಲ್ಲ ಬಗೆಹರಿಸ್ಕೊಳ್ದಿದ್ರೆ ಕಷ್ಟ ಆಗ್ಬಹುದು, ತೀರ ಕಷ್ಟ ಆಗುತ್ತೆ. ಅಂದರೆ ಸೋಲ್ತಾರೆ ಅಂತ ಅಲ್ಲ, ಒಳ್ಳೆ ನಂಬರ್ ತಗೊಳ್ಳೋದಕ್ಕೆ ಹಿನ್ನಡೆ ಆಗಬಹುದು. ಕಾಂಗ್ರೆಸ್ಸಿನ ಒಳಜಗಳ ನಮ್ಮ ಕರ್ನಾಟಕಕ್ಕೆ ಬರೋದಾದ್ರೆ ಈಗ ಇವ್ರಿಗೆ ಒಂದು ಪಾಠ, ಗುಜರಾತ್ ಆಯಿತು, ಗುಜರಾತ್ ಎಲೆಕ್ಷನ್ ಆಯಿತು, ರಿಸಲ್ಟ್ ಬಂತು, ಮೋದಿ ಅವರ ಆಡಳಿತಕ್ಕೆ ಬಂದರು. ಮೋದಿ ಅಂದರೆ ಮೋದಿ ಅವರ ಹೆಸರಿನಲ್ಲಿ ಭೂಪೇಂದ್ರ ಪಟೇಲ್ ಅವ್ರನ್ನ ಸಿ ಎಂ ಮಾಡ್ತಿದ್ದಾರೆ, ಅದೆಲ್ಲ ಓಕೆ. ಆದರೆ ಆ ಕಲ್ತಿರ್ತಕ್ಕಂಥ ಪಾಠನ ಕಾಂಗ್ರೆಸ್ನವರು ಇಲ್ಲ ಅಂತ ಅಳವಡಿಸ್ಕೊಳ್ಬೇಕು. ಈಗ ಒಳಜಗಳ ಕರ್ನಾಟಕಕ್ಕೆ ಬರೋದಾದರೆ ಒಳಜಗಳ ಅನ್ನೋದಕ್ಕಿಂತ ಅದು ಒಳ ಬೇಗುದೇ. ಆಮೇಲೆ ನನ್ನ ಬೆಂಬಲಿಗರಿಗೆ ಟಿಕೆಟ್ ಕೊಡಿ, ನನ್ನ ಬೆಂಬಲಿಗರಿಗೆ ಟಿಕೆಟ್ ಕೊಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ ಗೆಲ್ಲುವ ಅಭ್ಯರ್ಥಿಗಳಿದ್ದಾರಲ್ಲ ಅವ್ರಿಗೆ ಟಿಕೆಟ್ ಕೊಡ್ಬೇಕು. ಅವ್ರಿಗೆ ಟಿಕೆಟ್ ಕೊಟ್ಟರೆ ಕರ್ನಾಟಕದ ಸ್ಥಿತಿ ಸುಧಾರಿಸ್ಬೋದು. ಆಮೇಲೆ ಸಂಘಟನೆಗೆ ಜರ್ಕ್ ಬಂದ್ರಿ, ಈಗ ಬಿಜೆಪಿ ಸಂಘಟನೆದ ಲೆಕ್ಕನ ಬೇರೆ, ಕಾಂಗ್ರೆಸ್ ಸಂಘಟನೆ ಲೆಕ್ಕನ ಬೇರೆ. ನೀವು ಬಿಜೆಪಿ ಅಂತ ಬಂದಾಗ ಕೇಡ್ರ್ ಬೇಸ್ ಪಾರ್ಟಿ, ಆಮೇಲೆ ಅವ್ರು ಹಾಕಿರ್ತಕ್ಕಂಥ ಶ್ರಮ ಇದೆಯಲ್ಲ, ಬಹುಶಃ ಕಾಂಗ್ರೆಸ್ನವರನ್ನು ಹಾಕಿಲ್ಲ ಅದುವೇ. ಆಮೇಲೆ ನೀವು ತಳಮಟ್ಟದಲ್ಲಿ ಕಾರ್ಯಕರ್ತರನ್ನ ಹಿಡಿದಿಟ್ಕೊಳ್ತಕ್ಕಂಥ ಒಂದು ಇದು ಬೇಕು. ಆ ನೀವು ಒಬ್ಬ ನಾಯಕನಾದವ್ರಿಗೆ ಕಾರ್ಯಕರ್ತರನ್ನ ಹಿಡಿದಿಟ್ಕೊಳ್ತ ಶಕ್ತಿ ಇರು, ಆ ಶಕ್ತಿಯನ್ನು ನೀವು ಪರಿಪೂರ್ಣವಾಗಿ ಪ್ರಯೋಗಿಸಿದ್ರೆ ಖಂಡಿತ ನೀವು ಕಾಂಗ್ರೆಸ್ಗೆ ಇಂಥ ದುಸ್ಥಿತಿ ಬರ್ತಿರ್ಲಿಲ್ಲ. ಹೌದು, ಇದು ಇಷ್ಟು
ಒಂದು ಐದಾರು ಕಾರಣಗಳನ್ನು ಕೊಟ್ಟಿವಿ. ಯಾಕಂದರೆ 150 ಯಾಕೆ ಬಂದಿರಬಹುದು, 150 ಪ್ಲಸ್ ಬಿ ಜೆ ಪಿ ಅಂತ. ಆದರೆ ಕರ್ನಾಟಕದ ಮಟ್ಟಿಗೆ ಬಿ ಜೆ ಪಿಗೆ ಅಂಥದ್ದೇ ವಾತಾವರಣ ಇದೆ ಅಂತ ಹೇಳೋಕ್ಕಾಗಲ್ಲ. ಜೊತೆಯಲ್ಲಿ ಗುಜರಾತ್ ಗುಜರಾತೇ, ಕರ್ನಾಟಕ ಕರ್ನಾಟಕನೇ. ಜೊತೆಯಲ್ಲಿ ಇಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಬಹುದೊಡ್ಡ ಎದುರಾಳಿಯಾಗಿ ಬಿ ಜೆ ಪಿಗೆ, ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ ಕಾಣ್ತಾನೇ ಇದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಇದು ಗುಜರಾತ್ನ ಲೆಕ್ಕಾಚಾರ. ಹಿಮಾಚಲದ ಲೆಕ್ಕಾಚಾರ ಏನು? ಹಿಮಾಚಲದ ಸೂತ್ರವನ್ನು ಕರ್ನಾಟಕದಲ್ಲಿ ಪಾಲಿಸಿದ್ರೆ ಗೆಲ್ಲೋಕ್ಕಾಗುತ್ತಾ ಅನ್ನುವಂತಹ ಚರ್ಚೆ ಜೊತೆ ಮತ್ತೆ ಬರ್ತೀವಿ.